తొలగని 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 ఫ్రీడమ్ న్యూస్ కి స్వాగత నాను నిమ స్వాతి అండి ಇಂದಿಗೆ ಸತತವಾಗಿ ನಾಲ್ಕನೇ ದಿನ ಕಸದ ವಾಹನ ತಡೆದು ಹೆಸಿಗೆ ಮಡ್ಡಿ ಸೇರುವ ಹೋರಾಟ ಸಮಿತಿ ವತಿಯಿಂದ ಹೋರಾಟ ಮುಂದುವರೆದಿದೆ. ಇಂದು ಹೋರಾಟಕ್ಕೆ ಪಾಲಿಕೆಯ ಸದಸ್ಯರಾದ ಶಿವಕುಮಾರ್, ಆರಿಫ್ ಭದ್ರಾಪುರ ಸಮತ, ಸೇನಾ ರಾಜ್ಯ ಅಧ್ಯಕ್ಷರಾದ ಗುರುನಾಥ್, ಹುಳ್ಳಿ ಕಾಶಿ ಪ್ರೇಮನಾಥ್, ಚಿಕ್ಕದುಬಳ ಬಸವರಾಜ್ ಕಲಾಧಗಿ ಇನ್ನಿತರರು ಉಪಸ್ಥಿತರಿದ್ದರು. ಯಾವುದೇ ಸರ್ಕಾರ ಆಗಲಿ, ಇಂಥ ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ರು ಕೂಡ ಜನತಾಜ್ಯ ನಿರ್ವಹಣೆ ಅಂದ್ಬಿಟ್ಟು ನಿಮ್ಗೆ ಎಲ್ಲ ಸರ್ಕಾರದವರು ಸಹಕಾರ ಮಾಡ್ಕೊಂಡು ಬಂದ. ನಿಮ್ಮ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಒಂದು ವರ್ಷದಿಂದ ಆ ಮಹಿಳೆಯರಿಗೆ ಚಲಬಿಟ್ಟಿದ್ರಿ ನೀವು. ಆಯ್ತು, ಒಂಬತ್ತು ತಿಂಗಳ ಹೊಸ ಕಮಿಷನರ್ ಬಂದು ಬಂದಿದ್ದು ಎರಡು ದಿವಸಕ್ಕೆ ನಾನು ಕರ್ಕೊಂಡು ಬಂದೆ. ಅವ್ರಿಗೆ ಕರ್ಕೊಂಡು ಬಂದು ಇಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿದೆ. ಒಳಗೆ ಏನೇನು ಸಮಸ್ಯೆ ಇದೆ ಅವ್ರು ತಿಳಿದೆ. ನೀವು ತವಾಗಿದ್ದೆ ಇದ್ರಿಲ್ಲೋ, ನೀವು ಇದ್ರಿಲ್ಲ ಮುಂಚೆಯಿಂದ. ಈ ಹಿಂದಿನ ಹೋರಾಟದಾಗ ನೀವು ಅಧಿಕಾರಿ ಅದನ್ನ ಇದಕ್ಕೆ ಈ ಹಿಂದಿನ ಒಂದು ವರ್ಷದಿಂದ ಜನವರಿ ನಾವು 2023 ರಸ್ತೆ ಬಂದ್ ಮಾಡ್ಕೊಂತಿದ್ವಿ. ಅವಾಗೂ ಬಂದು ತಾವ ಮನೆ ತೊಗೊಂಡು ಹೋಗಿದ್ರಿ. ಏನ್ ಮಾಡ್ಬಿಟ್ಟಿದ್ರಿ? ನಂಗ 3 ತಿಂಗಳದಾಗ ಒಂದು ಡಾಗ್ ಡ್ರೋನ್ ಮಾಡ್ತೇವೆ. ಯಾವ್ದೇ ಕಾರಣಕ್ಕೂ ನಾಯಿಗಳು ಇಲ್ಲಿಂದ ಹೊರಗೆ ಹೋಗಂಗಿಲ್ಲ, ಇನ್ಮೇಲೆ ಯಾವ್ದೇ ರೀತಿಯಿಂದ ಬಗೆ ಬರಂಗಿಲ್ಲ. ದುಡ್ಡು ಕಂಪೌಂಡ್ ಗಾಡಿ ಮಾಡ್ಕೊಡ್ತೇವಿ, ಪರ್ಮನೆಂಟ್ ಆಗಿದ್ರೆ ಲೇಬರ್ ತಗೊಂಡ ಕೆಲಸ ಮಾಡಿಸ್ತೇವೆ ಅಂತ ಹೇಳಿದ್ರಿ. ಒಂದು ವರ್ಷದಿಂದ ಮಾಡಿದ್ರಿ 4 ತಿಂಗಳ ನೀವು ಕೆಲಸ ಮಾಡ್ಕೊಂಡ್ರೆ 20 ಜನಕ್ಕೆಲ್ಲ ಕರ್ಕೊಂಡ್ರೆ ಕೆಲಸ ಮಾಡಿಸಿದ್ರಿ. ಈ ಬಂದು ಕಮಿಷನರ್ ಹೇಳಿದ್ಮೇಲೆ ಅದು ಏಟ್ ಆಗಿ ಕೆಲಸ ಮಾಡಿತ್ತು, ಅದು ಜವಾಬ್ದಾರಿ ಅಲ್ಲ ಅದು ಮಾಡೋದು. ಇಲ್ಲಿ ಜನ ಪ್ರತಿನಿತ್ಯ ಸಾಗಿದ್ರೆ ಕಾಣಿದ್ರಿ, ನಿಮ್ಗೆ ಪ್ರತಿ ದಿವಸ ಸಾಗಿದ್ದಾರೆ. ನಿಮ್ಗೆ 2 ದಿವಸ ಬರೀ ನಿದ್ದೆ ಮಾಡಿಲ್ಲ, ನೀವು ಕಡಿಮೆ ಹೋಗ್ತದೆ ಯಾರು ನಿದ್ದೆ ಮಾಡೋದ್ರೆ ಕೆಲಸ ಮಾಡಿ. ನೀವು ನಿದ್ದೆ ಮಾಡೋದ್ರೆ ಕೆಲಸ ಮಾಡೋ ಜರೂರು ಇದ್ದಿಲ್ಲ. ಒಂದು ವರ್ಷ ರೂಟೀನ್ ನಿಮ್ಗೆ ಕೆಲಸ ಮಾಡಿದ್ರೆ ಸಾಕಿತ್ತು, ಮಾಡಕ್ಕೆ ನೀವು ಪ್ರಯತ್ನ ಮಾಡಿಲ್ಲ. ಅಧಿಕಾರಿಗಳಿಗೆ ಹೆದರ್ತೀರಿ, ಇಲ್ಲಿ ಸಮಸ್ಯೆ ಹೇಳಂಗಿಲ್ಲ. ನಿಮ್ ಮೇಲಿನ ಅಧಿಕಾರಿಗಳಿಗೆ ನೀವು ಚುನಾವಣೆ ಹೋಗ್ತೀರಿ. ಇಲ್ಲಿ ಜೂನಿಯರ್ ಏನ್ ತೊಂದ್ರೆ ಐತಿ ಹೇಳ್ತಾ ಇರಲಿಲ್ಲ. ನೀವು ಯಾರು ಎಲ್ಲ ಏನ್ ಮಾಡೋದು? ಇವ್ರು ಹೇಳಿದ್ರೆ ಜೂನ್ ಮಾಡಿದ್ರೆ, ಇವ್ರು ಹೇಳಿದ್ರೆ ಜೂನ್ ಆಗಿದ್ದಾರೆ, ಇವ್ರು ಹಳೆ ಮಾಡಿದ್ರೆ ನಿಮ್ಗೆಲ್ಲ ತೊಂದರೆ ಆಗುತ್ತಿಲ್ಲ. ಒಂದು ಕಾಸಿನಿಂದ ಪ್ರತಿನಿತ್ಯ ನಮಗೆ ಬರಾಗತ್ತಿಲ್ಲ. ಲೋಕಾಯುಕ್ತರ ಮುಂದೆ ನಮ್ಮ ಈ ಪೊಲೀಸ್ ಇನ್ಸ್ಪೆಕ್ಟರ್, ಈ ಭಾರತ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತರ ಬಂದಾಗ ನಮ್ಮ ಸಿದ್ದರಾಮಯ್ಯ ಕೊಟ್ಟಾಗ ಅವ್ರ ಕರೆದ ಕೈಕಾಲು ಮುಂದೆ ಹೇಳ, ದಯವಿಟ್ಟು ಅದನ್ನು ಪರಿಹರಿಸ್ಕೊಡ್ರಿ. ನಮ್ಗೆ ಹೋಗಿ ಸಮಸ್ಯೆ ಮಾತಾಡ್ತೀರಿ ನೀವು? ಏನ್ ಕಿಮ್ಮತ್ ಇಲ್ಲ ಜನರಿಗೆ, ಏನ್ ಜನ ಜೀವ ಕಿಮ್ಮತ್ ಇಲ್ಲ. ನಿಮ್ ಕೆಲಸ ಏನು? ಬರೀ ಅಧಿಕಾರಿಗಳು ನೀವು ಕೆಲಸ ಮಾಡೋದು, ಇದು ಬಂದು ದಬ್ಬಾಂಗಿ ಮಾಡ್ತೀರಿ. ಈಗ ಇಟಾಸಿ ತಗೊಂಡ್ಬಂದು ತೆಗಿತೀವಿ, ಅದನ್ ಬಂದು ತೆಗಿತೀವಿ ಮಾಡಿ ನೋಡ್ತೀರಿ. ನಮ್ ಗುಂಡಾಗಿರಿ, ಜನರ ಸಾರ್ವಜನಿಕರ ಗುಂಡಾಗಿರಿ ನೋಡ್ತೀರಿ. ಪ್ರತಿನಿತ್ಯ ಸಾಗತ್ತೇವ್ರಿ, ಇಲ್ಲಿ ಮಕ್ಕಳ ಗಾಡಿ ಹಾಕ್ಸ್ಕೊಂಡು ಹೋಗ್ರಿ, ಒಮ್ಮ ಮುಗಿಸ್ಬಿಡ್ರಿ ಎಲ್ಲಾರು. ಇಲ್ಲಿ ಅವ್ರನ್ನ ಪ್ರತಿನಿತ್ಯ ಸಾಗತ್ತ ಒಮ್ ಚಲೋ ಅಲ್ಲ, ದವಾಖಾನೆ ರೊಕ್ಕ ಹಾಕಿ ಸಾಗತ್ತಾರ ಜನ. ಕಮಿಷನರ್ ಮುಂದೆ ಡಾಕ್ಯುಮೆಂಟ್ ತಗೊಂಡು ತೋರಿಸಿದ್ರಲ್ರಿ, ಕೈ ಮುಗಿದ ಹೇಳಿದ್ರಲ್ರಿ, ಪೋಸ್ಟರ್ ತಗೊಂಡಿದ್ರಲ್ಲ ನಿಮ್ ಕಡೆ, ಪೋಸ್ಟರ್ ಸ್ಟ್ರೈಕ್ ಮಾಡಿದ್ರು ನಿಮ್ ಕಡೆ, ಪೇಪರ್ ಎಲ್ಲ ತಗೊಂಡಿದ್ದೀರೋ? ಪೇಪರ್ ತಗೊಂಡು ತೋರಿಸಿದ್ರೆ ನೋಡಿದ್ರೆ ನನ್ನ ಅರ್ಥ ಬಂದೈತಿ, ನನಗೆ ರೋಗ ಬರಾಕತ್ತೈತಿ, ದಮ್ ಬರಾಕತ್ತೈತಿ, ಹಿಂಗೆ ತೊಂದರೆ ಅನ್ಬೋದಾಗತ್ತೀವಿ, ಸರಿ ಮಾಡ್ಕೊಡ್ರಿ. ಒಂದು ವರ್ಷದಿಂದ ಹೇಳಿದ್ರೆ ಬಂದಿರೋ ಬಂದು ಹೇಳಿರ್ಲಿಲ್ಲ, ನಿಮ್ಗೆ ಡಾಕ್ಯುಮೆಂಟ್ ಪೇಪರ್ ತೋರಿಸಿಲ್ಲ. ನಿಮ್ಗೆ ನೀವು ಪ್ರತಿನಿತ್ಯ ಅವ್ರೇನ್ ಟ್ರೀಟ್ಮೆಂಟ್ ತಗೊಂತಾ ಇದ್ರೆ ಅದನ್ನೇ ಕೊಡಕತ್ತೆ. ನಾನು ಎಲ್ಲ ರೀತಿಯಿಂದ ಹೇಳಿದ್ರು, ನಿಮ್ಗೆ ಎಲ್ಲ ರೀತಿಯಿಂದ ಹೇಳಿದ್ರು. ಹೊರಗಡೆ ಲೇಬರ್ ಚಲೋ, ಇವತ್ತಿಂದ ಯಾವುದೇ ಕಾರಣಕ್ಕೂ ಲೇಬರ್ಗಳು ಕೆಲಸ ಮಾಡ್ತಾರ ಅಂತ ಹೇಳಿ, ಲೇಬರ್ಗಳು ಕೆಲಸ ಮಾಡಿದ್ರ ಮತ್ತೆ ನೀವು ಕಮಿಷನರ್ ಬಂದ ನಮ್ಮ ಕೊನೆಗೊಳ್ಳೆ ತಗೊಂಡು ಅಷ್ಟು ಹೇಳ್ತೀರಿ. ಕೆಲಸ ಮಾಡಕ್ ಒಪ್ಕೊಂಡ್ರ ಕೆಲಸ ಮಾಡಾಕತ್ತಾರ, ಮಾಡಾಕತ್ತಿದ್ರು. ಇದು ನಮ್ಮ ಎಷ್ಟ ಜವಾಬ್ದಾರಿ ಅಲ್ಲ. ಕಮಿಷನರ್ ಬರ್ತಾರ ಹೋಗ್ತಾರ, ಹೊಸ ಹೊಸ ಅಧಿಕಾರಿಗಳು ಬರ್ತಾರ ಹೋಗ್ತಾರ. ಒಮ್ಮೆ ನೀವು ಇಲ್ಲಿ ಜಡ್ಜ್ ಅಂತಿರ್ತೀರಿ, ಒಮ್ಮೆ ಡಬಲ್ ಜಿ ಚಾರ್ಜ್ ಇರ್ತೀರಿ, ನೀವು ಏನೇ ಇದ್ರು ಇರೋ ಮಹಾನಗರ ಪಾಲಿಕೆ ಆಗಿರ್ತೀರಿ. ಇಲ್ಲೇ ಲೋಕಲ್ ನೀವು ಇಲ್ಲೇ ಹುಚ್ಚಿ ಬೆಳೆದವ್ರು ಇದೀರಿ. ಬಹಳಷ್ಟು ಜನ ತೊಂದರೆ ಅಂತ ಒಂದು ಹಳೆಯಬಳ್ಳಿ ಭಾಗದ ಜನ ಕಾಣಾಕತ್ತಿತ್ತು, ಇಲ್ಲ ನಿಮ್ಗೆ ಕಾಣಾಕತ್ತಿತ್ತಿಲ್ಲ. ನೀವು ಕಸ ಆಗಾಕತ್ತಿ ಜಲ್ಲಿಂದ ಬಾ, ಅವ್ರು ನಿಮ್ ಮುಂಚಿಂದ ಐತಿ ಕಸ. ಮುಂಚಿಂದ ನೀವು ಅಂತೀರಿ 50 ವರ್ಷ 40 ವರ್ಷ ಪರ್ಮಿಷನ್ ಯಾಕೆ ಕೊಟ್ರಿ? ಸುತ್ತಮುತ್ತಲು ಯಾಕೆ ಕೊಟ್ರಿ ಸಿಸಿ? ಹೊಸ ಹೊಸ ಲೇಔಟ್ಗೆ ಯಾಕೆ ಎಣ್ಣೆ ಮಾಡ್ಕೊಳಕತ್ತೀರಿ? ಯಾಕೆ ಹೆಣ್ಣು ಬಿಟ್ಟಿಲ್ಲ ಕೆಲಸ? ಅವ್ರ ಪಗಾರ ಅವ್ರು ಕೊಟ್ಟಿದ್ರೆ ಅವ್ರ ಕೆಲಸ ಬಿಡ್ತಿದ್ದಿಲ್ಲ. ಇದು ಬಗೆ ಎಷ್ಟು ಹಾಕಿದ್ದಿಲ್ಲ, ರುಟೀನ್ ಕೆಲಸ ನಡೀತಿತ್ತ ಎಷ್ಟು ಹಾಕಿದ್ರೆ ಸ್ಪಷ್ಟಿಗಳು ಹೋಗ್ತಿತ್ತ. ನಾನು ನಿಮ್ಗೆ ಕೇಳಾಕತ್ತಿದ್ದೀನಿ, ಲಗೇಜ್ ಎಷ್ಟು ನಾವು ಕೇಳಾಕತ್ತಿಲ್ಲ. ಈಗೇನು ಹಳೆ ಕಸ ನಮ್ ಗುಡ್ ಇಲ್ಲೇನು ಗುಡ್ ಅದಾವಲ್ಲ, ನಮಗೂ ಗೊತ್ತೈತಿ. ನೀವು ಗುಡ್ಡ ಒಂದೊಂದು ಕೆಲಸ ಆಗಿಲ್ಲ, ಆ ಗುಡ್ಡ ಸಮಸ್ಯೆ ಬಗೆ ಇರುತ್ತೆ. ನಮಗೂ ಗೊತ್ತೈತಿ, ಟೆಂಡರ್ ಆಗೈತಿ, ಟೆಂಡರ್ ಪ್ರೊಸೆಸ್ನಾಗ ಐತಿ. ಅದು ಬಾರ್ದು ಒಂದು ವಾರ ಇವತ್ತ ನಾವು 50 ನೇ ಸರ್ಕಾರ ತಗೋದ್ರಿ. ನಾವು ನಗರಾಭಿವೃದ್ಧಿ ಇಲಾಖೆದವ್ರಿಗೂ ಮಾತಾಡಿದ್ವಿ, ಅವರು ರೆಡಿ ಇದಾರೆ ಮಾರಾಟ. ನೀವು ಇಲ್ಲಿಂದ ಪ್ರಭುತ್ವ ಆಗತ್ತಾರೆ, ನೀವು ಬರೀ ಇಲ್ಲಿಂದ ಕಸಿದ್ರೆ ಅದನ್ನು ಮಾಡ್ತಾರೆ. ಹಳೆ ಕಸದ್ರೆ ನಮ್ಗೆ ಸಮಸ್ಯೆ ಇಲ್ಲ, ಪ್ರತಿನಿತ್ಯ ಬರುವಂಥ 350 ಟನ್ ಕಸ ಎಲ್ಲಿ ಹೋಗ್ಬೇಕದು? 18 ತಿಂಗಳು ಅವ್ರಿಗೆ ಟೈಮ್ ಕೊಡಕತ್ತೀರ? ಆ 18 ತಿಂಗಳು ಮತ್ತೆ 350 ಟನ್ ಕಸ ಪ್ರತಿ ದಿವಸ ಬರೋದು, 10 ಇಷ್ಟ ಗುಡ್ಡ ಆಗಿರ್ತೈತಿ. ನೀವೇನಾದ್ರೂ ಟೆಂಡರ್ ಕೊಟ್ರಿ, ಇದೆಲ್ಲ ಅಳ್ದು ತೂರಿ ಕೊಟ್ರಿ, ಇಷ್ಟಿಷ್ಟು ಕಸ ಐತಿ, ಇಷ್ಟು ಕಸ ನೀವು ತಗೊಂಡು ಹೋಗ್ಬೇಕು ಇಲ್ಲಿಂದ ಅಂತ ಟೆಂಡರ್ ಕೊಟ್ರಿ.
ಇದನ್ನ ತಗೊಂಡೋದ ಮೇಲೆ ಮತ್ತ 12 ತಿಂಗಳು ಜಮಾ ಆಗಿದೆ ಸದ ಅದನ್ನ ಏನ್ ಮಾಡೋದು ಅದನ್ನ ಏನ್ ಮಾಡೋದು ಅದಕ್ಕೆ ಆಗ್ಲೇ ಅಲ್ಲ ಅದ್ರ ಸಲುವಾಗಿ ನಿಮ್ಮ ಸರ್ಕಾರದವರು ಅಷ್ಟು ದುಡ್ಡು ಕೊಟ್ಟು ಮಷಿನರಿ ಹಾಕೊಟ್ಟಾರ 40 ಕೋಟಿ ಖರ್ಚು ಮಾಡಿ ಅವನ್ನ ಆಪರೇಟ್ ಮಾಡಿ ಪ್ರತಿನಿತ್ಯ ಬರುವಂತ ಕಸ ಅದ್ರ ಹಾಕಿ ಸಾಗರೇಟ್ ಮಾಡ್ರಿ ಅಂತಂದು ಅದನ್ನ ಮಾಡ್ತಾ ಇಲ್ಲ ಮಾಡಕ್ಕೆ ಕಸ ಇಲ್ಲ 53 ವಾರ್ಡ್ ಕಸ ಬರ್ತೈತಿ ಇಲ್ಲಿ ನಮ್ಮ ಉಪ್ಪಲ್ಲಿ 53 ವಾರ್ಡ್ ಕಸ ಬರ್ತೈತಿ ಒಂದ್ ನೀವು ಮನಸ್ಸು ಮಾಡಿದ್ರೆ ಮಹಾನಗರ ಪಾಲಿಕೆ ಆಯುಕ್ತರ ದೊಡ್ಡ ವಿಚಾರ ಅಲ್ಲ ನಿಮ್ ತಯಾರಿ ಐತಿ ಒಂದ್ ವಾರ್ಡ್ ಒಂದ್ ಲೇಬರ್ ನೀವು ಕೊಟ್ಟಿದ್ರು 53 ವಾರ್ಡಿಂದ 53 ಲೇಬರ್ ಪ್ರತಿ ವಾರ್ಡ್ ಕಸ ಬರಕತ್ತೈತಿ 53 ವಾರ್ಡಿಂದ 53 ಲೇಬರ್ ಏನು ಹಾಕ್ಬಿಟ್ಟಿದ್ರು ನಮಗೆ ಪ್ರತಿನಿತ್ಯ ಕೆಲಸ ನಡೆದಿತ್ತು ಅದನ್ನ ಮಾಡಕ್ಕೆ ನೀವು ತಯಾರಿಲ್ಲ ಕೆಲಸ ಮಾಡಿಲ್ಲ ನೀವ ಎಷ್ಟ್ ಮಾಡಿರಿ ಗೊಬ್ಬರ 5 ವರ್ಷದಾಗ ಮಷಿನ್ ಹಾಕಿ ಎಷ್ಟ್ ವರ್ಷ ಆಯ್ತು ಕೋವಿಡ್ ರಿಸಲ್ಟ್ ಐತಿರಿ ಕೋವಿಡ್ ಆಗಿ ಬಂದಿತ್ತು ಸರ್ವೈವ್ ಜೊತೆಗೆ ನಮ್ದೇನ್ ಹೊಗೆತಾರ ಈಗ ಹೆಂಗು ನೀವು ಪರ್ಯಾಯ ಮಾಡಿದ್ರೆ ತಾವು ಹುಡ್ಕೊಂಡ್ಬಿಟ್ರಿ ದಾರು ಹೋಗುದು ಪರ್ಯಾಯ ಮಾಡಿದ್ರೆ ತಾವು ಹುಡ್ಕೊಂಡ್ರಿ ದಾರು ಕಸ ಹೆಂಗು ಹೊಟ್ಟೈತಿ ಅಲ್ಲೇ ಕಳಿಸ್ರಿ ಇನ್ನೊಂದು ಆಗ್ತಿ ಕಳಿಸಿ ಒಳಗೆ ಕೆಲಸ ಕರ್ಮ ಮಾಡ್ರಿ ಫಸ್ಟ್ ಹೋಗಿ ಬಂದ್ ಮಾಡ್ತೀರಿ ಹೋಗಿ ಬಂದ್ ಮಾಡಿ ನಮ್ದು ಬೇಡಿಕೆ ಫಸ್ಟ್ ನಿಮಿಷದಲ್ಲಿ ಕಚೇರಿ ಆಗುತ್ತೆ ಎಷ್ಟು ಜನ ಕಚೇರಿ ಆಗುತ್ತೆ ಇಲ್ಲಿ ಅಲ್ಲೇ ಇದೆ ಬಿಲ್ಡಿಂಗ್ ಬಿಡುತ್ತಿರಲ್ಲ ನೀವು ನಮ್ಮ ಅಕ್ಕಿ ಪಾಲ್ ಬಿಲ್ಡಿಂಗ್ ಕುಂದ್ರಬಾರ್ದು ಇಲ್ಲಿ ಕುಂದ್ರಬಾರ್ದು ಎಲ್ಲ ಅಂತಾರೆ ಹೇಳ್ಬೋದು ಇಲ್ಲಿ ನಾ ಪ್ರತಿನಿತ್ಯ ತೊಂದರೆ ಆಗೈತಲ್ಲ ಅದನ್ನ ನೀವು ನೋಡ್ಬೇಕು ಯಾವಾದ್ರೂ ಅದೇ ಇಟ್ಕೊಂಡ್ಬಂದು ತಿಳ್ಕೊಂಡ್ಬಂದು ನಡೆಯಿಲ್ಲ ನೀವು ಬಂದು ಇದೇ ಕುಂದ್ರಬೇಕು ಇದು ಡಿಸ್ಟರ್ಬ್ ಇದ್ದ ಎಲ್ಲ ನಿಮ್ದು ಡಾಕ್ಯುಮೆಂಟ್ ಕೆಲಸ ಇದಾಗಬೇಕು ಅಂದ್ರೆ ನೀರು ಸ್ಟಾಪ್ ಇಟ್ಕೊಳ್ತೀವಿ ಯಾಕಂದ್ರೆ ನೀವು ಬರಾಕತ್ತೀರ ಅಂತ ಒಳಗೆ ನೀರು ಮಾಡಕ್ ಚಲೋ ಸ್ವಚ್ಛ ಮಾಡಕ್ ಚಲೋ ಡಿಸಿಲ್ ಕೆಲಸ ಮಾಡಕ್ ಚಲೋ ನೀವು ಬರಾಕತ್ತೀರ ಅಂತ ನೀವು ಇಲ್ಲ ಅಂದ್ರೆ ಪ್ರತಿನಿತ್ಯ ಕೆಲಸ ಆಗೈತೆ ಅದರಿಂದ ನಮ್ಗೆ ಇದೆಲ್ಲ ಇಷ್ಟ ಸಾರ್ವಜನಿಕರು ನೀಟಿದ್ರು ಬಿಡ್ತಾರ ಇದು ನಮ್ಮ ಬೇಡಿಕೆ ಜೊತೆಗೆ ಸಪೋರ್ಟ್ ಇದೇ ನಾಯಿ ಸಪೋರ್ಟ್ ನಾಯಿ ಸಪೋರ್ಟ್ ಇದ್ರೆ ನೀವು ಹೆಂಗ್ ಸರಿ ಮಾಡ್ಕೊಡ್ತೀರಿ ಮಾಡ್ಕೊಡಿ ಸಪೋರ್ಟ್ ಮಾಡಿಕೊಡಿ ಡಾಕ್ಟರ್ ಮಾಡ್ಕೊಟ್ಟಿದ್ರೆ ನಾವು 3 ತಿಂಗಳ ಒಂದ್ ವರ್ಷದಿಂದ ಡಾಕ್ಟರ್ ನೀವು ಏನ್ ಮಾಡಿಲ್ಲ ಡಾಕ್ಟರ್ ಮಾಡ್ಕೊಟ್ಟಿದ್ರೆ ಕೊಟ್ಟಿಲ್ಲ ನೀವು ಕೊಟ್ಟಿದ್ರಲ್ಲ ನೀವು ಡಾಕ್ಟರ್ ಮಾಡ್ತೇವೆ ಅಂತ ಮಾಡಿದ್ರಿ ಗಮನ ತರಾಟ 3 ತಿಂಗಳ ಮಾಡ್ತೀವಿ ಅಂತ ಹೇಳಿದ್ರ ಅದ್ರಾಗ ತಿಂಗಳ ಪ್ರಾಣಿ ದಯಾ ಸಂಘ ಅವ್ರ ಪ್ರಾಣಿ ಕೊಲ್ಬಾರ್ದು ಅಂತಾರ ಅಷ್ಟ ಪ್ರಾಣಿ ಕೊಲ್ಬಾರ್ದು ಅಂತಾರ ಪ್ರಾಣಿಯಿಂದ ಮನುಷ್ಯರ ಕೊಲ್ಲಿ ಅಂತ ಹೇಳ್ತಾರ ನೋಡಿ ನಾನು ಸಜ್ಜನ ಮಕ್ಕಳನ್ನ ನಾಯಿ ಕಳಿಸ್ರಿ ಅಂತ ಹೇಳ್ತಾರ ನಾ ಯಾರಂತಾರ ಅವ್ರ ಬಂದು ಹೋಗಿ ನಾ ನಾಯಿ ಮಾಡೋದು ಅಂತ ಹೇಳಿದ್ರ ಅವ್ರಿಗೂ ನಾನು ನಾಯಿ ಮಾಡೋಣ ಅದಕ್ಕೆ ನಾ ಇವತ್ತ ಅಧ್ಯಕ್ಷರು ಬಂದಾರ ಪಾಲಿಕೆ ಸದಸ್ಯರು ಬಂದ್ರ ನಾವು ಡಿಸ್ಟರ್ಬ್ ನೋಡ್ತೀವಿ ನಮ್ಮ ಸರ್ಕಾರಕ್ಕೆ ಓಟ್ ಆಗ್ಬೇಕಂದ್ರೆ ನೀವು ಒಂದು ತಗೊಳ್ಬೇಕು ಅದು ಅನ್ಕೊಳ್ಬೇಕಂದ್ರೆ ನಾವು ಎಲ್ಲ ಕಸ ತಗೊಂಡು ಕಾಸ್ಕೊಟ್ಟಿ ಅಂತ ಜಗ್ಗಿ ಇಟ್ಬೇಕು ಅಲ್ಲೊಂದು ಇಪ್ಪತ್ತು ನಾಯಿ ತಗೊಂಡು ಒಂದೇ ದಿವಸ ಬಿಡ್ಬೇಕು ಬಂಗ್ಲಾದ ಒಂದು ಹತ್ತು ನಾಯಿನ ನಿಮ್ಮ ಅವರೆಲ್ಲ ಒಂದು ಹತ್ತು ನಾಯಿನ ಬಿಡ್ಬೇಕು ನೋಡ್ಬೇಕು ದಿವಸ ಅವ್ರು ಏನು ಪ್ರತಿಕ್ರಿಯೆ ನಾವು ಹೆಂಗೆ ಅನ್ಕೊಂಡ್ರೆ ನಮ್ಮ ಸರ್ಕಾರ ನಿಮ್ಗೆ ಗೊತ್ತಾಗಿ ಅಲ್ಲೇ ಹಿಂದೆ ಇಡೀ ಗಾರ್ಬೇಜ್ ಆಗ್ಸುತ್ತೆ ಅಂದ್ರೆ ಕಮಿಷನ್ ತಗೊಂಡ್ರೆ ಏನೇ ಸಮಸ್ಯೆ ಇದೆ ಅಂತ ತೋರ್ತೇನೆ ಜಾಸ್ತಿ ಇದೆ ತಗೊಂಡ್ರೆ ಜಾಸ್ತಿ ಇದೆ ತಗೊಂಡ್ರೆ ನಿಮ್ಗೆ ಒಬ್ಬರಿಗೆ ಎಷ್ಟು ಬೇಕಾಗಿಲ್ಲ ನಿಮ್ಗೆ ಯಾರು ಎಷ್ಟು ಸಿಎಸ್ಎಸ್ ಬೇಕು ನಾನೀಗ ಹೇಳಿದ್ರಲ್ರಿ ಗೊತ್ತಿಲ್ಲ ನಿಮ್ಗೆ ನಾವು ನೀವು ಕೂಡ ಫೈಲ್ ಹಿಡ್ಕೊಂಡು ಹಿಂಗ್ ಹೋಗಿ ಸರ್ 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 ಪ್ಲೀಸ್ ಮಾಡ್ಕೊಡ್ರಿ ಸರ್ ಯಾರು ತಿಂಗಳು ಪಗಾರ ಕೊಡ್ರಿ ಸರ್ ಅವ್ರಿಗೆ ಯಾರು ತಿಂಗಳು ಪಗಾರ ಕೊಟ್ರೆ ಮತ್ತೆ ಎಲೆಕ್ಷನ್ ಕೊಡಪ್ಪ ಇಟ್ಕೊಂಡಿದ್ದೀವಿ ಅವ್ರ ಮತ್ ಕೆಲಸ ನಡೀತಿದ್ವಿ ಹೊಗೆ ಬಂದ ಕೆಲಸ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ನಾವು ಮಳೆ ಹೋಗಿಲ್ರಿ ನಾವು ನೀವು ಇವರಾದ ಕೊಡೆ ಮಾಡಿಲ್ರಿ ಮತ್ತೆ ನೀವು ಅಂದ್ರು ಮತ್ತು ಅಧಿಕಾರಿಗಳು ಮತ್ತು ಮ್ಯಾಲ ಈ ಸಮಸ್ಯೆ ಲೋಕಲ್ ಗೊತ್ತಿದ್ರು ನೀವು ಮತ್ತು ಮ್ಯಾಲ ಬೇಡ ಮ್ಯಾಲವ್ರ ಇಲ್ಲ ಇದು ಗೊತ್ತೈತಿ ಎಲ್ಲ ಗೊತ್ತೈತಿ ನಾ ಕರ್ದಿದ್ದೆ